ಬಸವ ಟಿವಿಯನ್ನ ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೂ ಕೂಡ ಶರಣು ಶರಣಾರ್ಥಿ ಜೈ ಜವಾನ್ ನಿಮಗೊಂದು ಸಲಾಂ ಕಾರ್ಯಕ್ರಮಕ್ಕೆ ತಮಿಲ್ರಿಗೂ ಪ್ರೀತಿಯ ಸ್ವಾಗತ ನಾನು ಚೈತ್ರ ಕೋಟ ವೀಕ್ಷಕರ ಹಿಂದಿನ ಸಂಚಿಕೆಯಲ್ಲಿ ಹಲವಾರು ಯೋಧರ ಜೀವನ ಅವರ ಜೀವನದ ಸಾಧನೆಗಳು ಇದೆಲ್ಲವನ್ನ ಕೇಳಿದ್ವಿ ಅದೇ ರೀತಿ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಒಬ್ಬರು ಯೋಧರು ನಮ್ಮ ಜೊತೆ ಇದ್ದಾರೆ ಈ ಒಂದು ಸಂಚಿಕೆಯಲ್ಲಿ ಯೋಧರ ಜೀವನ ಹೇಗಿದೆ ಅವರ ಸಾಧನೆಯ ಬಗ್ಗೆ ಅವರ ಕಷ್ಟಗಳು ಅವರ ನೋವುಗಳು ಸೊ ಒಬ್ಬ ಯೋಧಗಿಂತ ಇನ್ನೊಬ್ಬ ಯೋಧನ ಜೀವನ ವಿಭಿನ್ನವಾಗಿರುತ್ತೆ ಅವರ ಸಾಧನೆಗಳು ವಿಭಿನ್ನವಾಗಿರುತ್ತೆ ಹಾಗೆ ಪ್ರತಿ ಸಂಚಿಕೆಯಲ್ಲೂ ಕೂಡ ಪ್ರತಿಯೊಬ್ಬ ಯೋಧನ ಸಾಧನೆ ಅವರ ಜೀವನ ಅವರ ಕಷ್ಟಗಳು ಅವರ ನೋವುಗಳನ್ನು ಹಂಚಿಕೊಳ್ಳುವಂತಹ ಶ್ರೀ ಬಸವ ಟಿವಿಯ ವಿಶೇಷ ಕಾರ್ಯಕ್ರಮ ಜೈ ಜವಾನ್ ನಿಮಗೊಂದು ಸಲ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಮೂವತ್ತು ವರ್ಷ ನಮ್ಮ ಆರ್ಮಿಯಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿರುವಂತಹ ಸುಬೇದರ್ ಮೇಜರ್ ರಾಜುಪಾಬು ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಅವರ ಸಾಧನೆಗಳು ಅವರ ಕಷ್ಟಗಳು ಅವರ ನೋವುಗಳು ಅವರ ಸಾಹಸಮಯ ಕತೆಗಳನ್ನ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಶರಣು ಶರಣಾರ್ಥಿ ಸರ್ ಸರ್ ಇವಾಗ ಪ್ಯಾರಾಶೂಟ್ ಅಲ್ಲಿ ಜಂಪ್ ಹೊಡೆಯೋದಂತೆ ತುಂಬಾ ಕರೇಜ್ ಬೇಕು ತುಂಬಾ ಕರೇಜ್ ಕರೇಜ್ ಎಫರ್ಟ್ ಬೇಕು ಸರ್ ಅದಕ್ಕೆ ಸೋ ಟ್ರೈನಿಂಗ್ ಅದಕ್ಕೂ ಕೂಡ ಟ್ರೈನಿಂಗ್ ಇರುತ್ತೆ ಸೋ ಎಷ್ಟು ಟ್ರೈನಿಂಗ್ ಎಷ್ಟು ಟೈಮ್ ಟ್ರೈನಿಂಗ್ ಈ ಟ್ರೈನಿಂಗ್ 30 ದಿವಸ ಟ್ರೈನಿಂಗ್ ಕೊಡ್ತಾರೆ 30 ದಿವಸದಲ್ಲಿ ನಮಗೆ ಎಲ್ಲ ಬೇಸಿಕ್ ಹೆಂಗೆ ಮಾಡಬೇಕು ಪ್ಯಾರಾ ಗ್ಲೈಡಿಂಗ್ ಇರುತ್ತೆ ಪ್ಯಾರಾ ಜಂಪಿಂಗ್ ಇರುತ್ತೆ ಬೇಸಿಕ್ ಪ್ಯಾರಾ ಬೇಸಿಕ್ ಕೋರ್ಸ್ ಅಂತಾರೆ ಅದನ್ನ ಇದರಲ್ಲಿ ಇದೆ ಅದು ನಾನು ಬರ್ತಿಟ್ಟಿದ್ದೀನಿ ಅದು ಕೋರ್ಸ್ ಅದನ್ನು ಪ್ಯಾರಾ ಬೇಸಿಕ್ ಕೋರ್ಸ್ ಅಂತಾರೆ ಮೇಡಮ್ ಪ್ಯಾರಾ ಬೇಸಿಕ್ ಇಂಟ್ರೆಸ್ಟ್ ಬಂತು ಏರ್ಫೋರ್ಸ್ ಟ್ರೈನಿಂಗ್ ಅದು ಏರ್ಫೋರ್ಸ್ ಸ್ಟಾಫ್ಗಳು ಅಲ್ಲೆಲ್ಲ ಟ್ರೈನಿಂಗ್ ಕೊಡೋದು ನಿಮಗೆ ಅದರಲ್ಲಿ ಯಾಕೆ ಇದು ಬಂದ್ಬಿಟ್ಟು ಡ್ರೆಸ್ ಕೋಡ್ ಅಲ್ಲಿ ಬರುತ್ತೆ ಅವರು ರೆಡ್ ಬ್ಯಾರೆಟ್ ವಿಯರ್ ಮಾಡಬಹುದು ರೆಡ್ ಬ್ಯಾರೆಟ್ ಕಮಾಂಡೋಸ್ ಅವರು ರೆಡ್ ಬ್ಯಾರೆಟ್ ಹಾಕ್ತಾರೆ ವಿಂಗ್ಸ್ ಹಾಕ್ತಾರೆ ಆ ಒಂದು ಅಟ್ರಾಕ್ಷನ್ ಯೂನಿಫಾರ್ಮ್ ಅಲ್ಲಿ ಸೊ ನೀವು ಯೂನಿಫಾರ್ಮ್ ಗೆ ಅಟ್ರಾಕ್ಟ್ ಆಗಿ ಕರೇಜಸ್ ಮಾಡಿದ್ರೆ ಆ ಇದು ನಿಮ್ಗೆ ಸಿಕ್ಕುತ್ತೆ ಸಿಗತ್ತೆ ಅಂತ ಸೊ ಹಾಗಾದ್ರೆ ನಿಮ್ಮ ಅಂದ್ರೆ ನಿಮ್ಮ ಆಸೆ ಇತ್ತು ಇದ್ರ ಮೇಲೆ ನಾವು ನಮಗೆ ಕಪ್ ಪ್ಯಾಟ ಕೊಡ್ತಾರೆ ನೋಡಿ ಕಮಾಂಡೋಸ್ಗೆ ನೀವು ನೋಡಿರ್ತೀರಾ ಎಲ್ಲಿ ಹೋದ್ರು ಅವರು ಕಪ್ಪು ಬಟ್ಟೆ ಕಟ್ಕೊಂಡಿರ್ತಾರೆ ತಲೆ ಮೇಲೆ ಇದು ನಮ್ಮ ಸ್ಪೆಷಲ್ ಫೋರ್ಸೇ ಕಟ್ಟಕ್ಕೆ ಸಾಧ್ಯ ಬೇರೆ ನಾರ್ಮಲ್ ಫೋರ್ಸಸ್ ಕಟ್ಟಕ್ಕಾಗಲ್ಲ ಅಥರೈಸ್ ಇಲ್ಲ ಆ ಕಪ್ಪು ಬಟ್ಟೆ ಏನು ಕಟ್ತೀವಿ ಹೇಳಿ ಅದಕ್ಕೊಂದು ಮೀನಿಂಗ್ ಇದೆ ಎಲ್ಲದಕ್ಕೂ ಸಾಧ್ಯ ಅಂತ ಯಾಕೆಂದರೆ ಕ್ರಿಕೆಟ್ ಪ್ಲೇಯರ್ಸು ಕಪ್ಪು ರೈಬಂಡ್ ಕಟ್ತಾರೆ ಯಾರು ಸೆತೋಗಿ ಬಿಟ್ರೆ ಕಟ್ಟೋದು ನಾವು ಸಾಯಕ್ಕೂ ಸಾಧ್ಯ ಅಂತಾನೆ ರೆಡಿ ಇದ್ದೀವಿ ಅಂತ ತಲೆಗೆ ಆ ಕಪ್ಪು ಬಟ್ಟೆ ಕಟ್ಟೋದು ಅದು ಈ ಇದರಿಂದನೇ ಸಾಧ್ಯ ಬೇರೆ ಯಾವ ಇದ್ರ ನಮಗೆ ಅದು ಕೊಡಲ್ಲ ಅವರು ಸೊ ಅದ್ರ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಸರ್ ಅದು ಬೇಸಿಕ್ ಮಾಡಿದಾಗ ಫಸ್ಟ್ ಬೇಸಿಕ್ ಟ್ರೈನಿಂಗಲ್ಲಿ ಮೇಡಮ್ ಅದು ಪ್ಯಾರಾಬೇಸಿಕ್ ಟ್ರೈನಿಂಗ್ ಆ ಥರ ಅದನ್ನು ಅದು ಆಗೋದು ಬಂದ್ಬಿಟ್ಟು ಏರ್ಫೋರ್ಸು ಅಂಡರ್ ಆಗುತ್ತೆ ನಮ್ಮ ಆರ್ಮಿಯಿಂದ ಏರ್ ಫೋರ್ಸ್ಗೆ ಹೋಗ್ತೀವಿ ನಾವು ಟ್ರೈನಿಂಗ್ಗೋಸ್ಕರ ಮೂವತ್ತು ದಿವಸ ನಡೆಯುತ್ತೆ ಅದು ಫಸ್ಟ್ ಎಲ್ಲ ಟ್ರೈನಿಂಗ್ ಕೊಡ್ತಾರೆ ಅವರು ಹೆಂಗೆ ರೋಲ್ ಮಾಡಬೇಕು ಹೆಂಗೆ ನೀವು ಎಕ್ಸಿಟ್ ಆಗಬೇಕು ಫ್ಲೈಟಿಂದ ಎಷ್ಟು ಸ್ಟೆಪ್ ತಗೋಬೇಕು ಹಾಂ ಆಮೇಲೆ ಪ್ಯಾರಾಶೂಟ್ ರಿಲೀಸ್ ಆಗಕ್ಕೆ ಮುಂಚೆ ನೀವು ಹೆಂಗ್ ನೀವು ಪೊಸಿಷನ್ ತಗೋಬೇಕು ಎರಡು ಪ್ಯಾರಾಶೂಟ್ ಇರುತ್ತೆಶೂಟ್ ಇರುತ್ತೆ ಮುಂದೆ ಮೈನ್ ಪ್ಯಾರಾಶೂಟ್ ಇರುತ್ತೆ ಹಿಂದೆ ಅದು ಬೈ ಚಾನ್ಸ್ ಮೈನ್ ಪ್ಯಾರಾಶೂಟ್ ರಿಲೀಸ್ ಆಗಿಲ್ಲ ಅಂದ್ರೆ ನಾವು ರಿಸರ್ವ್ ಪ್ಯಾರಾಶೂಟ್ ಆಪರೇಟ್ ಮಾಡಬೇಕು ಅದಕ್ಕೆ ಏನಾಗಿರ್ಬೇಕು ನಾವು ರೆಡಿ ಆಗಿರ್ಬೇಕು ಮೆಂಟನ್ಶಿಯಸ್ ಆಗಕ್ಕೆ ಚಾನ್ಸೇ ಇಲ್ಲ ನಾವು ಪಕ್ಕ ಅಬ್ಸರ್ವ್ ಮಾಡ್ತಾನೆ ನೋಡ್ತಾನೆ ಇರಬೇಕು ಅಂದ್ರೆ ತಲೆ ಬಂದ್ಬಿಟ್ಟು ಇಲ್ಲಿ ಟಚ್ ಆಗಿರಬೇಕು ಯಾಕಂದ್ರೆ ತಲೆ ಓಪನ್ ಮಾಡಿದ್ರೆ ನಿಮ್ಮ ಇದು ಓಪನ್ ಬೈ ಚಾನ್ಸ್ ಓಪನ್ ಆದ್ರೆ ಪ್ಯಾರಾಶೂಟು ಆ ರಿಗ್ಗಿಂಗ್ ಲೈನ್ಸ್ ಅಂತಾರೆ ಅದನ್ನು ಪ್ಯಾರಾಶೂಟ್ನ ಎಳ್ಕೊಂಡು ಅದು ಓಪನ್ ಆಗುತ್ತೆ ಅದು ಸೈಡಿಂದ ಬಂದ್ಬಿಟ್ರೆ ಕಿವಿ ಕಿವಿ ಎಲ್ಲ ಹೋಗ್ಬಿಡುತ್ತೆ ಹೆಲ್ಮೆಟ್ ಇರುತ್ತೆ ಬಟ್ ಸೈಡಿಂದ ಇದಾಗ್ಬಿಡ್ಬೋದು ಅದಕ್ಕಾಗಿ ನಾವು ಅದನ್ನ ಇದನ್ನ ಇಲ್ಲಿ ಅಡ್ಕೊಂಡು ಬಿಟ್ಟಿದ್ವಿ ಅಂದ್ರೆ ಒಬ್ಬ ಮನುಷ್ಯ ಇವಾಗ ಬ್ಲಾಂಕ್ ಆಗಿ ಟೆನ್ಶನ್ ಅಲ್ಲಿ ಬ್ಲಾಂಕ್ ಆದ್ರೆ ಹೋಯ್ತು ಅಲರ್ಟ್ ಆಗಿ ಇಲ್ಲ ಅಲರ್ಟ್ ಆಗಿರಬೇಕು ಪ್ಯಾರಾಶೂಟ್ ರಿಲೀಸ್ ಆಗಲ್ಲ ಬೈ ಚಾನ್ಸ್ ಇನ್ ಕೇಸ್ ಮೈನ್ ಪ್ಯಾರಾಶೂಟ್ ರಿಲೀಸ್ ಆಗಿಲ್ಲ ಅಂದರೆ ನಾವು ರಿಸರ್ವ್ ಪ್ಯಾರಾಶೂಟ್ ಆಪರೇಟ್ ಮಾಡ್ತೀವಿ ಮಾಡಬೇಕು ಆಪರೇಟ್ ಮಾಡಲೇಬೇಕು ಆ ಟೈಮಲ್ಲಿ ಆಪರೇಟ್ ಮಾಡಕ್ಕೆ ನಾವು ನಮ್ಮ ಟುಡ್ಡಿ ಬಂದ್ಬಿಟ್ಟು ಈ ಕಡೆ ಇರಬೇಕು ನಂಗೆ ಎಳಿಬೇಕು ಪಿನ್ನ ಆ ಪಿನ್ ಇರುತ್ತೆ ಕೈಯಲ್ಲಿ ಇರತ್ತೆ ಅದು ಹಿಂಗೆ ಇಟ್ಕೊಂಡಿರ್ತೀವಿ ಆ ಪಿನ್ನಲ್ಲೇ ಒಂದು ಕೈ ಹಿಂಗೆ ಇಟ್ಕೊಂಡಿರ್ತೀವಿ ಬೆರಳು ಸಿಕ್ಸ್ ಹಾಕೊಂಡು ಅದು ನಂಗೆ ಎಳೆದ್ರೆ ಓಪನ್ ಹಾ ಅವಾಗ ಇದನ್ನ ತರ ಇರುತ್ತೆ ಅದು ಅದು ಕೈಗೆ ಸೈಡ್ ಸೈಡಲ್ಲಿ ಪ್ಯಾರಾಶೂಟ್ ರಿಲೀಸ್ ಆಗುತ್ತೆ ಪ್ಯಾರಾಶೂಟ್ ರಿಲೀಸ್ ಆದರೆ ಇದು ಯಾಕಂದ್ರೆ ಇದು ಓಪನ್ ಆಗಿಲ್ಲ ಅವಾಗ ರಿಸರ್ವ್ ಪ್ಯಾರಾಶೂಟಲ್ಲೇ ನಾವು ಕೆಳಗಡೆ ಬರಬೇಕು ನಾನೂರ ಐವತ್ತು ಅಡಿ ಇಂದ ನಾವು ಫ್ರೀ ಫಾಲ್ ಆಗಿರ್ತೀವಿ ಅವಾಗ ಫ್ರೀಯಾಗಿ ಬರ್ತೀವಿ ಸ್ವಲ್ಪ ದೂರ ಆ ಪ್ಯಾರಾಶೂಟ್ ಓಪನ್ ಆಗಿ ಇದಾಗತ್ತೆ ಡೆವಲಪ್ ಆಗೋ ತನಕ ಫ್ರೀಯಾಗೆ ಬರ್ತೀವಿ ಕಳ್ಳತರ ನಾವು ಬಾವಿ ಕಲ್ ಹೆಸರು ಹೆಂಗ್ ಬರ್ತೀವಿ ಆ ತರ ಸೌಂಡ್ ನಿಮ್ಗೆ ಕೆಳಗಡೆ ನೀವು ಕೂತಿದ್ರೆ ನಿಮ್ ಕಾಣತ್ತೆ ಕೇಳತ್ತೆ ಅದು ಕಿವಿಗೆ ಸೌ ಅಂತ ಸೌಂಡ್ ಬರುತ್ತೆ ನಮ್ ನಾವು ಗಾಳಿನ ಚೀರ್ಕೊಂಡು ಬರ್ತೀವಿ ಆವಾಗ ಅದು ಆಪರೇಟ್ ಮಾಡಿದ್ರೆ ಅದು ಓಪನ್ ಆದ್ರೆ ಪ್ಯಾರಾಶೂಟ್ ಕೆಳಗಡೆ ಬಂದು ಲ್ಯಾಂಡ್ ಆಗ್ಬೇಕು ಇದು ಈ ಟ್ರೈನಿಂಗ್ ನಮಗೆ ಮೂವತ್ತು ದಿವಸ ಅವ್ರು ಹೇಳ್ಕೊಡ್ತಾರೆ ಸೊ ಲ್ಯಾಂಡ್ ಅಂದ್ರೆ ಇದೇ ಕಡೆ ಲ್ಯಾಂಡ್ ಆಗ್ಬೇಕು ಅಂತ ಇರುತ್ತೆ ಇಲ್ಲ ಅದಕ್ಕೊಂದು ಡ್ರಾಪಿಂಗ್ ಝೋನ್ ಏರಿಯಾ ಅಂತಾರೆ ಡಿಸೆಡ್ ಅಂತೀವಿ ಆ ಡ್ರಾಪಿಂಗ್ ಝೋನ್ ಏರಿಯಾ ಅಲ್ಲಿ ಮಾಡಿಸ್ತಾರೆ ಅವರು ಅದ ಈ ಥರ ಆಗುತ್ತೆ ಕೆಲವು ಎಕ್ಸಸೈಸ್ ಏರಿಯಲ್ಲಿ ಮಾಡಿಸ್ತಾರೆ ಅದು ಒಂದು ಅಚೀವ್ಮೆಂಟೇ ಆರ್ಮಿಯಲ್ಲಿ ಹಾಂ ಅಲ್ಲಿನೂ ಮಾಡಿಸ್ತಾರೆ ಕೆಲವು ಕಡೆ ಇದು ಏನಕ್ಕೆ ಈ ಥರ ಮಾಡಿಸ್ತಾರೆ ಅಂದರೆ ವಾರಲ್ಲಿ ಈಗ ಸಪೋಸ್ ಪಾಕಿಸ್ತಾನ ನೈನ್ಟೀನ್ ಸೆವೆಂಟಿ ಒನ್ ವಾರಲ್ಲಿಯೂ ಈ ಥರ ಜಂಪ್ ಹಾಕಿತ್ತು ಎಲ್ಲಿ ನಾರ್ಮಲ್ ಟ್ರೂಪ್ಸ್ ಹೋಗೋಕೆ ಸಾಧ್ಯ ಇಲ್ವೋ ವೆಹಿಕಲ್ಸ್ ಹೋಗೋಕೆ ಸಾಧ್ಯ ಇಲ್ವೋ ಅಲ್ಲಿ ಪ್ಯಾರಾ ಡ್ರಾಪ್ ಮಾಡ್ತಾರೆ ಡ್ರಾಪ್ ಮಾಡಿ ನಾವು ಹೋಗಿ ಆನ್ ಗ್ರೌಂಡ್ ಆ್ಯಕ್ಷನ್ ತಗೊಳ್ತೀವಿ ಅದಕ್ಕೆ ಈ ಪ್ಯಾರಾಟ್ರೂಪರ್ಸ್ ಎಲ್ಲಿ ಅವರು ಹೋಗೋಕ್ಕಾಗಲ್ವೋ ಅಲ್ಲಿ ನಾವು ಹೋಗ್ತೀವಿ ಇದೇ ತರ ನಾನು ಮಾಲ್ದೀವ್ಸ್ ಅಲ್ಲಿ ಹೋಗಿದ್ದು ಕರೆಕ್ಟ್ ನಾನು ಮಾಲ್ದೀವ್ಸ್ ದಿವ್ಸದ ಒಂದು ಕಥೆ ಹೇಳಿದ್ದು ನೋಡಿ ಎಷ್ಟು ಎಷ್ಟು ಜಂಪ್ ಹೊಡೆದೀರ ಸರ್ ನಾನು ನೂರ ಇಪ್ಪತ್ತೈದು ಜಂಪ್ ಹೊಡೆದೆ ಪ್ಲಸ್ ಅದಾದಮೇಲೆ ಪೆನ್ಷನ್ ಬರಕ್ಕೆ ಒಂದು ಆರೇಳು ತಿಂಗಳ ಒಳಗಡೆ ಒಂದು ಇಪ್ಪತ್ತೈದು ಜಂಪ್ ಮಾಡಿದ್ರೆ ಟೋಟಲ್ ನೂರೈವತ್ತು ಜಂಪ್ ಮಾಡಿದ್ದು ಜಂಪ್ ಮಾಡಿದ್ದೀರಾ ಥರ ಎಲ್ಲ ಜಂಪ್ ಮಾಡಿದಕ್ಕೂ ಸರ್ ಫಸ್ಟ್ ಜಂಪ್ ಮಾಡಿದಕ್ಕೂ ಸರ್ ನೂರೈವತ್ತನೇ ಜಂಪ್ ಮಾಡಿದಕ್ಕೂ ಒಂದು ಡಿಫ್ರೆನ್ಸ್ ಯಾವ ರೀತಿ ಇತ್ತು ನೂರ ಐವತ್ತನೇ ಜಂಪು ನಾನು ಮಾಡಿರೋದು ಪೆನ್ಷನ್ ಬರೋಕ್ಕೆ ಒಂದು ತಿಂಗಳು ಮುಂಚೆ ಅಂದ್ರೆ ಟೂ ತೌಸಂಡ್ ಟೆನ್ನು ಸೊ ಅವಾಗ ಫುಲ್ ಎಕ್ಸ್ಪೀರಿಯನ್ಸ್ ಆಗಿತ್ತಲ್ವಾ ಫುಲ್ ಎಕ್ಸ್ ಫಸ್ಟ್ ಜಂಪ್ ಹೊಡಿಯುವಾಗ ಹೆಂಗ ಫಸ್ಟ್ ಜಂಪ್ ಹೊಡಿಯುವಾಗ ನಮಗೇನು ಗೊತ್ತೇ ಇಲ್ಲ ಗೊತ್ತಾಗಲಿಲ್ಲ ಒಂದು ಮನಸಲ್ಲಿ ಫಟಾಫಟ್ ಯಾವಾಗ ನಾವು ಏರ್ ಕ್ರಾಫ್ಟ್ ಇಂದ ಹೊರಗಡೆ ಬರೋಣ ಒಂದು ಸ್ಟೆಪ್ ಸೆಕೆಂಡ್ ಸ್ಟೆಪ್ ಔಟ್ ಹೊರಗಡೆ ಬಂದಿದ್ ಕೂಡ ಪೊಸಿಷನ್ ಟೈಮೇ ಇಲ್ಲ ನಿಮ್ಮ ಹತ್ರ ನಿಮ್ಗೆ ಬೇರೆ ಏನು ಯೋಚನೆ ಮಾಡಕ್ ಆಗಲ್ಲ ಅಲ್ಲಿ ಸೊ ಮೇನ್ ಪ್ಯಾರಾಚೂಟ್ ಓಪನ್ ಆಗಿತ್ತು ಕಾನ್ಶಿಯಸ್ ಆಗಿರ್ಬೇಕು ನಿಮ್ಮ ಮೈಂಡ್ ತುಂಬಾ ಶಾರ್ಪ್ ಆಗಿರ್ಬೇಕು ನಿಮಗೆ ಏನಂದ್ರೆ ಕಿವಿಯಲ್ಲಿ ಈ ಸೌಂಡೇ ಕೇಳ್ತಾ ಇರಬೇಕು ಸೌಂಡ್ ಅಷ್ಟೇ ಆ ಪ್ಯಾರಾಶೂಟ್ ರಿಲೀಸ್ ಆಗಿ ನೀವು ಫ್ರೀ ಆಗ್ತೀರಾ ನೋಡಿ ಅವಾಗ ನೀವು ಬೇರೆ ಏನಾದ್ರು ಯೋಚನೆ ಮಾಡಬಹುದು ಮಾಡಬಹುದು ಯಾಕಂತ ಹೇಳಿದ್ರೆ ಆವಾಗ ಸೇಫ್ ಹಾ ಸೇಫ್ ನೀವು ಅವಾಗ ನೀವು ಅಕ್ಕಪಕ್ಕ ನೋಡೋದು ಇಲ್ಲ ಬೇರೆ ಪ್ಯಾರಾಟ್ರೂಪರ್ಸ್ ಯಾರ ನಿಮ್ ಪ್ಯಾರ ಇದಕ್ಕೆ ಬರ್ತಾ ಇದಾರೆ ಆತರ ಅದು ಎಂಟ್ಯಾಂಗಲ್ಮೆಂಟ್ ಆತರ ಅದನ್ನ ಆತರ ಆಗೋದ್ರೂ ಕ್ಯಾಶುಲ್ಟಿ ಆಗಕ್ಕೆ ಚಾನ್ಸಸ್ ಇರುತ್ತೆ ಸೊ ಅದೆಲ್ಲ ಆಮೇಲೆ ವಿಷಯ ಫಸ್ಟ್ ನಾವು ಕಾನ್ಸಂಟ್ರೇಟ್ ಆಗಿರಬೇಕು ಕಾನ್ಶಿಯಸ್ ಆಗಿರ್ಬೇಕು ಸರ್ ಇವಾಗ ಟ್ರೈನಿಂಗ್ ನಲ್ಲಿ ಎಷ್ಟು ಸೇಫ್ ಇರುತ್ತೆ ಸರ್ ಟ್ರೈನಿಂಗ್ ಕೊಡುವಾಗ

ಅದು ಫ್ಯಾನ್ ಡಿಸೆಂಟ್ ಟ್ರೈನರ್ ಅಂತಾರೆ ಅಲ್ಲಿಂದ ಜಂಪ್ ಮಾಡಿಸ್ತಾರೆ ಅವರು ಅದು ಒಂದು ಒಂದು ಎಪ್ಪತ್ತೈದು ಅಡಿ ಇರ್ಬೋದು ಅದರಲ್ಲಿ ನೋಡ್ತಾನೆ ಅವನು ಅವ್ರು ಏನು ಅಬ್ಸರ್ವ್ ಅಂದ್ರೆ ಅಲ್ಲಿ ಈ ಟ್ರೈನಿಂಗ್ ಸೆಂಟರ್ ಪ್ಯಾರಾ ಟ್ರೈನಿಂಗ್ ಸೆಂಟರ್ ಇದೆ ನೋಡಿ ಅವರು ಬಾಸು ನಮ್ಮ ಕರ್ನಲ್ ಗ್ರೂಪ್ ಕ್ಯಾಪ್ಟನ್ ಅಂತಾರೆ ಅವ್ರನ್ನ ಅವರು ಅದನ್ನ ಅಬ್ಸರ್ವ್ ಮಾಡ್ತಾರೆ ಈ ಹುಡುಗ ಇಲ್ಲಿ ಕ್ಲಿಯರ್ ಮಾಡ್ದ ಅಂದರೆ ಇವನ್ ಏರ್ಕ್ರಾಫ್ಟ್ ಅಲ್ಲಿ ಜಂಪ್ ಮಾಡೋಕ್ಕೆ ಲಾಯಕ್ ಅಷ್ಟು ಕೆಪಾಸಿಟಿ ಇವ್ನ ಹತ್ರ ಇದೆ ಅಂದ ಯಾಕಂದ್ರೆ ಬೇರೆ ಫ್ಯಾನಲ್ಲೇ ಅವ್ನ ಕೆಳಗಡೆ ಬರಬೇಕು ಆ ಫ್ಯಾನ್ ಸುತ್ತತ್ತ ಅದು ಈ ಥರ ಫ್ಯಾನೇ ನಮ್ಮ ಪೆಡಸ್ಟಲ್ ಫ್ಯಾನ್ ಇದೆ ನೋಡಿ ಆ ಥರದ್ದು ಅದು ಅದರಲ್ಲಿ ರಿಗಿಂಗ್ ಲೈನ್ಸ್ ಇರುತ್ತೆ ಬೇರೆ ಏನಿರೋಲ್ಲ ನಾವು ಕೈ ಎತ್ಬಿಟ್ರೆ ಫ್ರೀಯಾಗಿ ಬಂದ್ಬಿಡ್ತೀವಿ ನಾವು ಓಪನ್ ಮಾಡಿಬಿಟ್ರೆ ಪ್ಯಾರಾಶೂಟ್ ಥರನೇ ಅದು ಕೈ ಹಿಂಗೆ ಇಟ್ಕೋಬೇಕು ಎರಡು ತರ ಇರುತ್ತೆ ನಾವು ಬೈ ಚಾನ್ಸ್ ಫ್ರೀಯಾಗಿ ಕೈ ಮೇಲೆ ಎತ್ಬಿಟ್ರೆ ಡೈರೆಕ್ಟ್ ನಾವು ಕೆಳಗಡೆ ಬಂದ್ಬಿಡ್ತೀವಿ ಎಪ್ಪತ್ತೈದು ಅಡಿ ಕೆಳಗಡೆ ಬರ್ಬೋದು <laughs> 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 <this is> <laughs> ಯಾಕಂದ್ರೆ ಅವನು ಅಲ್ಲಿ ಹೋಗೇನೋ ಮಿಸ್ಟೇಕ್ ಮಾಡಿದ್ರೆ ಅವನು ಇಲ್ಲದೆ ಆ ಹಿಂದೆ ಇನ್ನೊಬ್ಬ ಪ್ಯಾರಾಕ್ರೋಪರ್ ಬರ್ತಾರೆ ನೋಡಿ ಜಂಪ್ ಮಾಡಕ್ಕೆ ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ ಪ್ರಾಬ್ಲಮ್ ಆಗಬಹುದು ಎಂಟ್ಯಾಂಗಲ್ಮೆಂಟ್ ಆಗಬಿಡುತ್ತೆ ಸೋ ಹಾಗಾದ್ರೆ ನೀವು ಫಸ್ಟ್ अटेम्प्ट ಚಾನ್ಸಸ್ ಜಾಸ್ತಿ ಇರುತ್ತೆ ನಾವು ಫಸ್ಟ್ अटेम्प्ट ಅಲ್ಲೇ ಆಗಬಿಟ್ವಿ ಫಸ್ಟ್ अटेम्प्ट ಅಲ್ಲೇ ಆದ್ವಿ ಅದೆಲ್ಲ ಮುಗಿಸಿ ಆಮೇಲೆ ಫೈರ್ ಪವರ್ ಡೆಮೋ ಅಂತ ಒಂದು ಡೆಮೋನು ಮಾಡಿದ್ವಿ ಚೆನ್ನೈಯಲ್ಲಿ ನಾನು ಜಂಪ್ ಮಾಡಿದ್ದೀನಿ ಬಂದು ಡೆಮೋ ಜಂಪ್ ಅಂತಾರೆ ಚೆನ್ನೈಯಲ್ಲಿ ಜಂಪ್ ಮಾಡಿದ್ದೀನಿ ಓಟಿಎಸ್ ಅಲ್ಲಿ ಆಫೀಸರ್ ಟ್ರೈನಿಂಗ್ ಸರ್ ಅದು ಅದು ಏನಕ್ಕೆ ಮಾಡ್ತೀವಿ ಅಂದ್ರೆ ಆ ಜಂಪ್ ಏನಕ್ಕೆ ಮಾಡ್ತೀವಿ ಅಂದ್ರೆ ನಮ್ಮ ಥರ ಬೇರೆ ಸೋಲ್ಜರ್ಸ್ ಇರ್ತಾರೆ ನೋಡಿ ಚಿಕ್ಕ ಹುಡುಗರು ಅವ್ರನ್ನ ಅಟ್ರಾಕ್ಟ್ ಮಾಡಕ್ಕೆ ಪ್ಯಾರಾಫೋರ್ಸಸ್ ಹಂಗಾಗಿ ನಾವು ಬಂದ್ಬಿಟ್ಟು ಅದನ್ನ ಕಮಾಂಡ್ ಜಂಪ್ ಅಂತಾರೆ ಬಂದು ಆ ಆತರ ಮಾಡಿದ್ರೆ ಯಾಕಂದ್ರೆ ರೆಡ್ ಬ್ಯಾರೆಟ್ಸ್ ಹಾಕೊಂಡು ಇದು ಯೂನಿಫಾರ್ಮ್ ಅಲ್ಲಿ ಒಂಥರ ಇರುತ್ತೆ ಲುಕ್ ಇರುತ್ತೆ ಸೊ ಅದನ್ನು ನೋಡಿಕೊಂಡು ಈ ಯಂಗ್ ಜನ್ರೇಷನ್ ಸೋಲ್ಜರ್ಸು ಅಟ್ರಾಕ್ಟ್ ಆಗಿ ಪ್ಯಾರಾಗೆ ವಾಲೆಂಟಿಯರ್ ಆಗ್ತಾರೆ ನಾವು ಹೋಗಿ ಏನಾರು ಮಾಡಬೇಕು ಅಂದ್ಬಿಟ್ಟು ಅವ್ರ ಮೈಂಡಿಗೆ ಬರುತ್ತೆ ಹಂಗಾಗಿ ಅದು ಹಂಗಾಗಿ ಓ ಟಿ ಎಸ್ ಮೆಡ್ರಾಸಲ್ಲಿ ಮಾಡಿದೆ ಲಖನೋಲ್ಲಿ ಮಾಡಿದೆ ಜಂಪ್ ಎರಡು ಕಡೆ ನಾವು ಆಮೇಲೆ ಏರ್ ಪವರ್ ಡೆಮೊ ಅಂದ್ಬಿಟ್ಟು ಪಿ ಎಮ್ ಎಲ್ಲ ಬಂದಿದ್ದರು ಪ್ರೈಮ್ ಮಿನಿಸ್ಟ್ರಲ್ಲ ಅವಾಗ ನರಸಿಂಹ ಇವರಿದ್ದರು ಯಾರವರು ನರಸಿಂಹರಾವ್ ಅವರು ಪಿ ಎಮ್ ಆಗಿದ್ದರು ಏರ್ ಪವರ್ ಡೆಮೋ ಅದು ಫುಲ್ ವಾರ್ ಸಿಚುವೇಶನ್ ಸೇಮ್ ಅದರಲ್ಲಿ ಜಂಪ್ ಮಾಡಿಸ್ತು ಜಂಪ್ ಮಾಡಿಸ್ತು ಮೂವತ್ತೆರಡು ಏರ್ಕ್ರಾಫ್ಟ್ ಇತ್ತು ನಮ್ಮದು ಮೂವತ್ತೆರಡು ಏರ್ಕ್ರಾಫ್ಟ್ ಇಂದ ಡ್ರಾಪ್ ಮಾಡ್ಸಿದ್ರು ನಮ್ಮನ್ನು ಸರ್ ಇವಾಗ ಮಳೆ ಬಂದವಾಗೆಲ್ಲ ಸೇಫ್ಟಿ ಅಂದರೆ ಒಂದು ಸತಿ ಫ್ಲೈಟ್ ಟೇಕ್ ಆಫ್ ಆಗೋದ್ರೆ ಏನು ನೋಡಲ್ಲ ಮೇಡಮ್ ಅದಕ್ಕೆ ನಮ್ಮ ಹತ್ರ ಪ್ರಮಾಣ ತಗೊಳ್ಳೋದು ಮಳೆ ಮಿಲಿಟರಿಯಲ್ಲಿ ಏನಕ್ಕೆ ಪ್ರಮಾಣ ಮಾಡೋದಂದ್ರೆ ಇದೇನೇ ರೀಸನ್ ಏನೇ ಆಗಲಿ ಸೊ ಮಳೆ ವೆದರ್ ನೋಡ್ಕೊಂಡೇನು ಇದು ಮಾಡಲ್ಲ ಮಾಡೋಕ್ಕಾಗಲ್ಲ ಅವನ್ ಟೇಕ್ ಆಫೇ ಮಾಡಿಲ್ಲ ಅಂದ್ರೆ ಬೇರೆ ವಿಷಯ ಬಟ್ ಈಗ ವಾರ ಇಲ್ಲ ಮಳೆ ಅಂದ್ರೆ ಸಾಧ್ಯನೇ ಇಲ್ಲ ಎಣಿಮ ಬಿಟ್ಟು ಬಿಡ್ತಾನೆ ನಮ್ಮನ್ನ ಅವ್ರೆ ಅಲ್ಲದ ಸಂದರ್ಭದಲ್ಲಿ ತುಂಬ ಜಾಸ್ತಿ ಇದಾಗಿದ್ರೆ ಅವರು ಅದಕ್ಕೂ ಹೆಡ್ ಕ್ವಾರ್ಟರ್ಸ್ ಆರ್ಡರ್ಸ್ ಬರಬೇಕು ಅದಿಲ್ಲದೆ ಇನ್ಸ್ಟ್ರಕ್ಷನ್ಸ್ ಏನ್ ಮಾಡೋಕ್ಕಾಗಲ್ಲ ನಾವು ಮಾಲ್ದೀವ್ಸ್ಗೆ ಹೋಗಿದ್ದೀವಿ ಮಾಲ್ದೀವ್ಸ್ ನೋಡಿ ನಾವು ಸಾಯಂಕಾಲ ಆರು ಗಂಟೆಗೆ ಇಲ್ಲಿ ರಾತ್ರಿ ಗಂಟೆಗೆ ಅಲ್ಲಿ ಜಂಪ್ ಮಾಡಬೇಕು ಯಾಕಂದ್ರೆ ಮಾಲ್ದೀವ್ಸ್ ಒಂದೂವರೆ ಕಿಲೋಮೀಟರ್ ಅದು ದ್ವೀಪ ದ್ವೀಪ ಅದು ಎಷ್ಟು ಸಾವಿರಾರು ದ್ವೀಪ ಇದೆ ಅದರಲ್ಲಿ ಅಲ್ಲಿ ನಾವು ನೈಟ್ ಜಂಪ್ ಮಾಡಬೇಕು ಅಂದರು ಆಮೇಲೆ ಅವ್ರ ಪೈಲಟ್ಸ್ ಏನಂದ್ರು ಅಂದ್ರೆ ಎಲ್ ಸೆವೆಂಟಿ ಸಿಕ್ಸ್ ಏರ್ಕ್ರಾಫ್ಟ್ ದೊಡ್ಡ ಏರ್ಕ್ರಾಫ್ಟ್ ಪ್ಯಾರಾಟ್ರೂಪರ್ಸ್ ಬರ್ತಾರೆ ಅದರಲ್ಲಿ ಏರ್ಫೋರ್ಸ್ ಟ್ರೈನಿಂಗ್ ಅಲ್ಲಿ ಫೈರ್ ಏರ್ ಪವರ್ ಡೆಮೋ ಅಂದ್ಬಿಟ್ಟು ನಮಗೆ ಡೆಲ್ಲಿಯಲ್ಲಿ ಮಾಡಿಸಿದ್ರು ಅದು ಓನ್ಲಿ ನಾವು ಆಗ್ರಾ ಇಂದ ಟೇಕ್ ಆಫ್ ಆಗಿದ್ದು ಮೂವತ್ತೆರಡು ಫ್ಲೈಟ್ಸ್ ಏನು ಒಟ್ಟಿಗೆ ಒಟ್ಟಿಗೆ ಅಂದರೆ ಯಾವ ಫ್ಲೈಟ್ಸ್ ಅಲ್ಲಿ ಯಾರ್ಯಾರು ಇದ್ದಾರೆ ಒಂದೊಂದು ಫ್ಲೈಟ್ ಅಲ್ಲಿ ನಲ್ವತ್ ನಲ್ವತ್ತು ಪ್ಯಾರಾಟ್ರೂಪರ್ಸ್ ಇರ್ತಾರೆ ಆಮೇಲೆ ಇಬ್ಬರು ಪೈಲಟ್ಸ್ ಇರ್ತಾರೆ ಮೂರು ಕ್ರೂ ಮೆಂಬರ್ಸ್ ಇರ್ತಾರೆ ಅವ್ರು ಟೋಟಲ್ ಐದಾರು ಜನರು ಇರ್ತಾರೆ ಆಮೇಲೆ ನಮ್ಮನ್ನು ಡಿಸ್ಪ್ಯಾಚ್ ಮಾಡೋಕ್ಕೆ ಡಿಸ್ಪ್ಯಾಚರ್ ಅಂತಾರೆ ಅವ್ರನ್ನ ನಾರ್ಮಲ್ ಇಲ್ಲಿ ಸಿವಿಲಲ್ಲಿ ಡಿಸ್ಪ್ಯಾಚರ್ ಅಂದರೆ ನಾವು ಒಂದು ಲೆಟರ್ ಬರೆದು ಕೊಟ್ಟು ತಗೊಂಡೋಗಿ ಅಲ್ಲಿ ಕೊಡುವಂಥ ಡಿಸ್ಪ್ಯಾಚರು ಬಟ್ ಏರ್ಕ್ರಾಫ್ಟಲ್ಲಿ ಡಿಸ್ಪ್ಯಾಚರ್ ಅಂದರೆ ಆ ವಾರ್ ಸಿಚುವೇಷನಲ್ಲಿ ನಮ್ಮನ್ನು ಏರ್ಕ್ರಾಫ್ಟಿಂದ ಹೊರಗಡೆ ಕಳಿಸೋರು ಸೊ ಅದರಲ್ಲಿ ಏನಾಗುತ್ತೆ ಮೇಡಮ್ ಏರ್ಕ್ರಾಫ್ಟು ಓಕೆ ಯಾವ ಟೈಮಿಂದ ಯಾವ ಟೈಮು ಹೆಂಗೆ ನಾವು ಪ್ಯಾರಾಟ್ರೂಪರ್ಸ್ ಆದ್ರಿಂದ ಹೊರಗಡೆ ಬರಬೇಕು ಆ ಝೋನ್ ಬರುತ್ತೆ ಡ್ರಾಪಿಂಗ್ ಝೋನ್ ಅಂತಾರೆ ಆ ಡ್ರಾಪಿಂಗ್ ಝೋನ್ ಬರಕ್ ಮುಂಚೆ ಎಲ್ಲೋ ಬಲ್ಪ್ ಏರ್ಕ್ರಾಫ್ಟ್ ಅಲ್ಲಿ ಕಾರ್ನರ್ ಅಲ್ಲಿ ಡಿಂಪ್ ಆಗುತ್ತೆ ಆಗ್ತಾ ಇರುತ್ತೆ ಸೌಂಡ್ ಬರುತ್ತೆ ಅಂತ ಸೌಂಡ್ ಬರುತ್ತೆ ಅದು ಅವಾಗ ನಾವು ಅಲರ್ಟ್ ಆಗಿಬಿಡ್ಬೇಕು ಅಂತ ಅರ್ಥ ಎದ್ದು ನಿಂತ್ಕೋಬೇಕು ಎಲ್ಲ ಪ್ಯಾರಾಟ್ರೂಪರ್ಸ್ ಹುಕ್ಸ್ ಎಲ್ಲ ಹಾಸ್ಕೊಂಡು ರೆಡಿ ಆಗ್ಬಿಡ್ಬೇಕು ಕ್ಯೂ ಅಲ್ಲಿ ಒಂದು ಟೈಮ್ಗೆ ಹದ್ನೈದು ರೂಪರ್ಸ್ ನಾವು ಡಿಸ್ಪ್ಯಾಚ್ ಆಗಬೇಕು ಆ ಡಿಸ್ಪ್ಯಾಚರ್ ಅಲ್ಲಿ ಕಾರ್ನರ್ ಅಲ್ಲಿ ನಿಂತಿರ್ತಾರೆ ಎಡ್ಜ್ ಅಲ್ಲಿ ಡೋರ್ ಓಪನ್ ಆಗಿಬಿಡುತ್ತೆ ಫ್ಲೈಟ್ ಆಗಿದ್ ಕೂಡಲೇ ಎಲ್ಲೋ ಎಲ್ಲೋ ಆನ್ ಅಂತಾರೆ ಅವರು ಎಲ್ಲೋ ಆನ್ ಅಂದ್ರೆ ಅದು ಎಲ್ಲೋ ಆನ್ ಆಗಿ ಆ ಸೌಂಡ್ ಬೀಪ್ ಸೌಂಡ್ ಬರ್ತಾ ಇರುತ್ತೆ ಜೋರಾಗಿ ಅಲ್ಲಿ ಎಲ್ಲೋ ಆಗಿ ಆ ಡ್ರಾಪಿಂಗ್ ಝೋನ್ ಬಂದು ಟಚ್ ಆಗಿದ್ ಕೂಡಲೇ ಫ್ಲೈಟ್ ಗ್ರೀನ್ ಆನ್ ಆಗುತ್ತೆ ಗ್ರೀನ್ ಆನ್ ಅಂದಿದ್ ಕೂಡ ಸೆಕೆಂಡ್ಸ್ ಅಲ್ಲಿ ಟೈಮ್ ಇರೋದು ಒಬ್ಬೊಬ್ಬರಿಗೆ ಒಂದೊಂದು ಪ್ಯಾರಟ್ ರೂಪರ್ಗೆ ಒಂದೊಂದು ಸೆಕೆಂಡ್ ಜಂಪ್ ಮಾಡಿ ಅವ್ರು ಏನಂತಾರಂದ್ರೆ ಗ್ರೀನ್ ಆನ್ ಗೋ ಒಂದು ಒಂದು ಪ್ಯಾರಟ್ ಔಟ್ ಎರಡು ಎರಡನೇ ಪ್ಯಾರಾಟ್ರೂಪರ್ ಔಟ್ ಅಂದ್ರೆ ಸೆಕೆಂಡ್ಸ್ ಫಿಫ್ಟೀನ್ ಅವನು ಶುಟ್ಕೆ ಹೊಡೆದ್ರೆ ಫಿಫ್ಟೀನ್ ಪ್ಯಾರಟ್ ರೂಪರ್ಸ್ ಹೊರಗಡೆ ಸೊ ಎಲ್ಲೂ ಕೂಡ ಗ್ಯಾಪ್ ಇಲ್ಲ ಗ್ಯಾಪ್ ಇಲ್ಲ ಗ್ಯಾಪ್ ಆದ್ರೆ ಏನಾಗತ್ತಂದ್ರೆ ಗ್ಯಾಪ್ ಅವ್ರು ಮಾಡ್ಬಿಟ್ಟ ಅವರು ಆ ಡ್ರಾಪಿಂಗ್ ಝೋನ್ ಹೊರಗಡೆ ಹೋಗ್ಬಿಡ್ತಾರೆ ಒಂದು ಮೂವತ್ತು ಕಿಲೋಮೀಟರ್ ಇಲ್ಲ ಹದಿನೈದು ಇಪ್ಪತ್ತು ಕಿಲೋಮೀಟರ್ ಅವ್ರ ಡ್ರಾಪಿಂಗ್ ಝೋನ್ ಎಲ್ಲಿಗೋ ಹೋಗ್ಬಿಡ್ತಾರೆ ಅವರು ಅವ್ನ ಅಲ್ಲಿಂದ ಹುಡ್ಕೊಂಡು ಹೆಂಗ್ ಬರ್ತಾನೆ ಪಾಪ ನೈಟ್ ಅಲ್ಲಿ ನೈಟ್ ಜಂಪ್ ಆಗೋದು ಈ ಎಕ್ಸೈಸ್ ಜಂಪ್ ಏನೇನಿದೆಯೋ ಎಲ್ಲಾ ನೈಟ್ ಜಂಪ್ಸ್ ಇನ್ ಕೇಸ್ ಎಲ್ಲ ಮಿಸ್ ಆದ್ರೆ ಸರ್ ಇವಾಗ ಮಿಸ್ ಆದ್ರೆ ಆಮೇಲೆ ಕಮ್ಯುನಿಕೇಟ್ ಮಾಡಿಸ್ಕೊಳ್ತೀವಿ ಇರ್ತಾರೆ ನಮ್ಮ ಪ್ಯಾತ್ ಫೈಂಡರ್ಸ್ ಅಂತಾರೆ ಅವರು ಆ ಟೀಮ್ ಇದೆ ಆ ಟೀಮ್ ಕೆಳಗಡೆ ಗ್ರೌಂಡ್ ಫೋರ್ಸ್ ಅಲ್ಲಿ ಚೆಕ್ ಮಾಡಕ್ ಇರ್ತಾರೆ ಇದೆಲ್ಲ ಬಂದ್ಬಿಟ್ಟು ಮೇಡಮ್ ದೊಡ್ಡ ಅಚೀವ್ಮೆಂಟ್ ಅಲ್ಲೇ ಬರುತ್ತೆ ಆ ಫೈರ್ ಪವರ್ ಡೆಮೋ ಅಲ್ಲಿ ಕೆಳಗಡೆ ಎಲ್ಲ ಫುಲ್ ಸ್ಪೆಕ್ಟೇಟರ್ಸ್ ಅದರಲ್ಲಿ ಈ ಇವರೆಲ್ಲ ಬಂದಿದ್ರು ನಮ್ಮ ಪಿ ಎಮ್ ಎಲ್ಲ ಇದ್ದರು ನರಸಿಂಹರಾವ್ ಇದ್ರು ಆ ಟೈಮಲ್ಲಿ ಪಿ ಎಮ್ ಫುಲ್ಲು ನಮ್ಮ ಡಿಫೆನ್ಸ್ ಸ್ಟಾಫ್ಗಳಿದ್ರು ಕೆಳಗಡೆ ಎಲ್ಲ ಏನು ಮಾಡಿದ್ದ ಅಂದರೆ ಫಸ್ಟ್ ಇವರು ಯಾವುದು ಫೈಟರ್ ಜೆಟ್ಸ್ ಬಂದ್ಬಿಟ್ಟು ಟಾರ್ಗೆಟ್ ಬ್ಲಾಸ್ಟ್ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದು ವಾರಲ್ಲಿ ಹೆಂಗಾಗತ್ತೋ ಸೇಮ್ ವಾರ್ ಲೈಕ್ ಸಿಚುವೇಶನ್ ಅದು ಆ ಫೈರ್ ಪವರ್ ಡೆಮೋ ಅಂದ್ರೇ ಅದೇನೆ ವಾರಲ್ಲಿ ಹೆಂಗ್ ಮಾಡ್ತೀವೋ ಅದೇ ಸೇಮ್ ಕಂಡೀಷನಲ್ಲಿ ನಮ್ಮನ್ನು ಜಂಪ್ ಮಾಡಿಸಿದ್ದು ನಾವು ಫ್ಲೈಟ್ ಒಳಗಡೆ ಇರೋರಿಗೆ ಗೊತ್ತೇ ಇಲ್ಲ ಈ ಥರ ಎಲ್ಲ ಕೆಳಗಡೆ ಆಗೋಗಿದೆ ಅಂದ್ಬಿಟ್ಟು ಫಸ್ಟ್ ಬಂದಿದ್ದಾರೆ ಎಲ್ಲ ಬ್ಲಾಸ್ಟ್ ಮಾಡ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಎಲ್ಲ ಬೆಂಕಿ ಹಚ್ಕೊಂಡಿದೆ ನಾವು ಅಲ್ಲಿಂದ ಜಂಪ್ ಮಾಡಿ ಕೆಳಗಡೆ ನೋಡ್ತೀವಿ ಪ್ಯಾರಾಶೂಟ್ ಓಪನ್ ಆದ್ಮೇಲೆ ಬೆಂಕಿನೇ ಬೆಂಕಿ ಎಲ್ಲ ಕೆಳಗಡೆ ಅದನ್ನ ತಪ್ಸ್ಕೊಳ್ಳೋಕೆ ನಮಗೆ ಇದು ಇರಬೇಕು ಕೆಪಾಸಿಟಿ ಇರಬೇಕು ಪ್ಯಾರಾಶೂಟ್ನ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಕೆಳಗಡೆ ಲ್ಯಾಂಡ್ ಆಗಬೇಕು ಇದೇ ಅದು ಆಕ್ಚುಲ್ ಟ್ರೈನಿಂಗ್ ಅದು ಇದ್ದಿದ್ದು ನಮಗೆ ಅದು ಅದು ಸರ್ ಒಂಥರ ಪ್ರಾಣಾಪಾಯದಿಂದ ಪಾರಾಗಿ ಬಂದ ಹಾಗೆ ಅದು ಎಲ್ಲೋ ಒಂದ್ ಕಡೆ ಒಂದು ಮಿಸ್ ಆಯ್ತು ಅಂತ ಹೇಳಿದ್ರೆ ನಾವು ಝೋನ್ ಬಿಟ್ಟೆ ಬೇರೆ ಕಡೆ ಹೋಗ್ಬಿಡ್ತೀವಿ ಇಲ್ಲ ಎಲ್ಲೋ ಬಿಲ್ಡಿಂಗ್ ಬಂದ್ಬಿಡ್ತೀವಿ ಯಾಕಂದ್ರೆ ಅದ ಅಂತ ಏರಿಯಾ ಈ ಸಂದರ್ಭದಲ್ಲಿ ಮಿಲಿಟೆಂಟ್ಸ್ ಗಳದೇನು ಪ್ರಾಬ್ಲಮ್ ಆಗಲ್ವಾ ಮಿಲಿಟೆಂಟ್ಸ್ ಅದು ವಾರ್ ಲೈಕ್ ಸೀನರಿ ಮಾತ್ರ ಆಗುತ್ತೆ ಇದು ಬಂದ್ಬಿಟ್ಟು ಡೆಮೋ ವಾರ್ ಟೈಮ್ ಅಲ್ಲಿ ಜಂಪ್ ಮಾಡಿದ್ರೆ ಅಲ್ಲಿ ಮಿಲಿಟೆಂಟ್ಸ್ ಸಿಕ್ಕಲ್ಲ ನಮಗೆ ಅಲ್ಲಿ ಎನಿಮಿನೇ ಸಿಕ್ಕೋದು ಎನಿಮಿ ಸೋಲ್ಜರೇ ಸಿಕ್ಕೋದು ಯಾಕಂದ್ರೆ ಮಿಲಿಟೆನ್ಸ್ ಮಧ್ಯೆ ಬರಕ್ಕೆ ಚಾನ್ಸೇ ಇಲ್ಲ ಯಾರ್ಯಾರು ಬರ್ತಾರ ಮುಂದೆ ಎಲ್ಲರನ್ನ ಇದು ಮಾಡ್ಕೊಂಡೇ ಹೋಗ್ಬೇಕು ನಾವು ಅಡ್ವಾನ್ಸ್ ಆಗಬೇಕು ಆ ಥರ ಆಗುತ್ತೆ ಮೇಡಮ್ ಸೊ ಆ ಥರ ಸಂದರ್ಭಗಳು ಬಂದಿದೆ ಆ ಥರದ್ದು ನಾನು ಯಾವುದು ಸಿಚುವೇಶನ್ ಕಾರ್ಗಿಲಲ್ಲಿ ಕಾರ್ಗಿಲಲ್ಲಿ ನಾವು ಹೆಡ್ ಕ್ವಾರ್ಟರ್ಸ್ ಅಲ್ಲೇ ಇದ್ರಿಂದ ಆ ಇದು ಬಂದಿಲ್ಲ ನಮಗೆ ಇಲ್ಲಿ ಆಗ್ರಾ ಅಲ್ಲಿ ಆ ಥರ ಬಂದಿಲ್ಲ ಅಂದರೆ ಈ ಥರ ಎಕ್ಸಸೈಸ್ ಜಂಪ್ಗಳೇ ಮಾಡಿರೋದು ಒಂದೇ ಒಂದು ಆಕ್ಷನ್ ನಾವು ಮಾಡಿದ್ದೆ ಅಂದ್ರೆ ಮಾಲ್ದೀವ್ಸ್ ಅಲ್ಲಿ ಮಾಡಿದ್ದೆ ಅಲ್ಲಿನೂ ಅವರು ಜಂಪ್ ಆಗಿಲ್ಲ ಸರ್ ಇವಾಗ ಮಾಲ್ದೀವ್ಸ್ ಹೋಗ್ಬೇಕಾದ್ರೂ ಸೊ ನಿಮ್ಮ ಕೆಪಾಸಿಟಿ ಮೇಲೆ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ ಯಾಕಂದ್ರೆ ಬೇರೆ ದೇಶಕ್ಕೆ ಹೋಗ್ಬೇಕು ಹೌದೌದು ಸೊ ನಿಮ್ಮ ಕೆಪಾಸಿಟಿ ನೋಡ್ಕೊಂಡು ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಆರ್ಮಿಟ್ ಕೊಟ್ರಿಂದ ಆರ್ಡರ್ಸ್ ಬಂದಿದ್ದು ಅಲ್ಲಿ ಎಷ್ಟು ದಿನ ಇದ್ರಿ ಅಲ್ಲಿ ಒಂದೂವರೆ ಅಲ್ಲಿ ಯಾಕೆಂದ್ರೆ ಅಲ್ಲಿರೋರಿಗೆ ಅಲ್ಲಿ ಏನು ಇದೇ ಇಲ್ಲ ಮೇಡಮ್ ಅಲ್ಲಿ ಪೊಲೀಸ್ ಫೋರ್ಸ್ ಇಲ್ಲ ಮಿಲಿಟರಿ ಇಲ್ಲ ಅವರು ಸೇಫ್ಟಿ ಗೊತ್ತೇ ಇಲ್ಲ ಮಿಲಿಟರಿ ಅಂದ್ರೆ ಏನು ಅವ್ರಿಗೆ ಗೊತ್ತಿಲ್ಲ ಅವ್ರನ್ನ ಹೋಗಿ ನಮ್ಮ ಟೀಮ್ ಹೋಗಿ ಟ್ರೈನ್ ಮಾಡ್ದಿದ್ದು ನಮ್ದು ಸಿಕ್ಸ್ ಪ್ಯಾರಾ ರೆಜಿಮೆಂಟ್ ಇತ್ತು ಅಲ್ಲಿ ಅವರು ಅವರ ಅಂಡರ್ ನಾವು ಹೋಗಿದ್ದು ಪ್ಯಾರಾ ಬಿಗೇಡ್ ಅಲ್ಲಿ ಹೋಗಿ ಅವ್ರನ್ನ ಟ್ರೈನ್ ಮಾಡಿಸಿದ್ವಿ ನಾವು ಒಂದೂವರೆ ತಿಂಗಳು ಟ್ರೈನಿಂಗ್ ಅದಾದ ಅದಾದ್ಮೇಲೆ ನಮ್ಮ ಸಿಕ್ಸ್ ಪ್ಯಾರ ಅಂತೀವಲ್ಲ ಯೂನಿಟು ಅದು ಆರು ತಿಂಗಳು ಇತ್ತು ಅಲ್ಲಿ ಸೊ ಅಲ್ಲಿ ಬಂದ್ಬಿಟ್ಟು ಮೇಡಮ್ ಮಾಲ್ದೀವ್ಸ್ ಬಂದು ಒಂದು ಮುಸ್ಲಿಂ ಕಂಟ್ರಿ ಮುಸ್ಲಿಂ ಕಂಟ್ರಿ ವೆಸ್ಟರ್ನ್ ಕಲ್ಚರ್ ಕಲ್ಚರ್ ಒಂದು ವೆಸ್ಟರ್ನ್ ಬಟ್ ಕಂಟ್ರಿ ಮುಸ್ಲಿಂ ಕಂಟ್ರಿ ಎಲ್ಲ ಲೈಫ್ ಸ್ಟೈಲ್ ಎಲ್ಲ ಅವರು ಬಂದ್ಬಿಟ್ಟು ವೆಸ್ಟರ್ನ್ ಕಲ್ಚರೇ ವೆಸ್ಟರ್ನ್ ಅವ್ರದ್ದು ವೆಸ್ಟರ್ನ್ ಸ್ಟೈಲಲ್ಲೇ ಇರ್ತಾರೆ ಅಂದ್ರೆ ಮುಸ್ಲಿಮ್ಸ್ ಅದು ಮುಸ್ಲಿಂ ಕಂಟ್ರಿ ಕೆಲವು ಸಾವಿರದ ಆರ್ನೂರ ಚಿಲ್ರೆ ಐಲ್ಯಾಂಡ್ಸ್ ಇದೆ ಚಿಕ್ಕ ಚಿಕ್ಕ ಐಲ್ಯಾಂಡ್ ಮನೆ ಅಂದ್ರೆ ಒಂದು ಐಲ್ಯಾಂಡ್ ಯಾಕಂದ್ರೆ ಏರ್ಪೋರ್ಟೇ ಒಂದೂವರೆ ಕಿಲೋಮೀಟರ್ ಟೋಟಲ್ ಅದ್ರಲ್ಲಿ ಲ್ಯಾಂಡ್ ಆಗೋದು ಟೇಕ್ ಆಫ್ ಆಗೋದು ದೊಡ್ಡ ವಿಷಯ ಮೇಡಮ್ ತುಂಬಾ ಕಷ್ಟ ಏರ್ಕ್ರಾಫ್ಟ್ ದೊಡ್ಡ ದೊಡ್ಡ ಏರ್ಕ್ರಾಫ್ಟ್ ಎಲ್ ಸೆವೆಂಟಿ ಸಿಕ್ಸ್ ಎಲ್ಲ ತುಂಬಾ ದೊಡ್ಡ ಏರ್ಕ್ರಾಫ್ಟ್ ಐದು ಸಾವಿರ ಪ್ಯಾರಾಟ್ರೂಪ್ ಬರ್ತಾರೆ ಅದ್ರಲ್ಲಿ ಬಟ್ ನೋಡಿ ಸರ್ ಇವಾಗ್ಲೂ ಟ್ರಿಪ್ ಅಂತ ಹೇಳಿದ್ರೆ ಇರ್ತಾರೆ ಹೌದು ಮಾಲ್ದೀವ್ಸ್ ಅಲ್ಲಿ ಎಲ್ಲ ಇತರ ಐಲ್ಯಾಂಡ್ ಹೌಸಸ್ ಜಾಸ್ತಿ ಚಿಕ್ಕ ಚಿಕ್ಕ ಐಲ್ಯಾಂಡ್ ಅಲ್ಲಿ ಒಂದೊಂದು ಬಂಗ್ಲೋ ಇರುತ್ತೆ ದೊಡ್ಡದಂದ್ರೆ ಮಾಲೆ ಅವರು ಕ್ಯಾಪಿಟಲ್ ಸಿಟಿನೇ ಮಾಲೆ ಮಾಲೆ ಸೊ ಅದಕ್ಕೆ ಮಾಲ್ದೀವ್ಸ್ ಅಲ್ಲಿ ಮಾಲೆನೇ ದೀಪ ಮಾಲ್ದೀವ್ಸ್ ಹಂಗಾಗಿ ಅದರಲ್ಲಿ ಅದೊಂದು ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು ಯಾಕಂದ್ರೆ ಈಗ ಹೊರ ಹೋಗುವಂತ ಚಾನ್ಸಸ್ ಎಲ್ಲರಿಗೂ ಸಿಗಲ್ಲ ಸೋ our capacity ಅನ್ನೋದು ಚೆನ್ನಾಗಿದೆ ಮಾತ್ರ ಆ ಮೆಡಲ್ ನಮಗೆ ಸಿಕ್ಕಿದೆ ವಿದೇಶ ಸೇವಾ ಮೆಡಲ್ ಅಂತ ಅದರ ಆ ಮೆಡಲ್ ನನಗೆ ಸಿಕ್ಕಿದೆ ಅದು ಒಂದು ಮೆಡಲ್ ಅಚೀವ್ ಮಾಡಿ ಸೋ ಬೇರೆ ಯಾವ ದೇಶ ಅಿಸುತ್ತಿದ್ದಿರ ಒಂದೇ ನಾನು ಹೋಗಿದ್ದೆ ನನ್ನ ಎಂಟೈರ್ ಸರ್ವಿಸ್ ಅಲ್ಲಿ ಕಾರ್ಗಿಲ್ ವಾರ ನಾವು ಹೆಡ್ ಕ್ವಾರ್ಟರ್ಸ್ ಇಂದಾನೆ ಫೇಸ್ ಮಾಡಿದ್ವಿ ಸೊ ಇದಾಯ್ತು ಸರ್ ಆಯ್ತು ಸರ್ ಆಮೇಲೆ ಅಲ್ಲಿಂದ ಪಾರಾ ಇಂದ ನಾನು ಇದಕ್ಕೆ ಬಂದೆ ಲಕ್ನೋ ನಮ್ಮ ಹೆಡ್ ಕ್ವಾರ್ಟರ್ಸ್ ಟ್ರೈನಿಂಗ್ ಸೆಂಟರ್ ಎಮ್ ಇದು ಅಲ್ಲಿ ಬಂದ್ಬಿಟ್ಟು ಅಷ್ಟೊತ್ತಿಗೆ ನಾನು ಅಲ್ಲಿ ಅವಲ್ದಾರ್ ಆಗಿದ್ದೆ ಅಲ್ಲಿ ಕಂಪನಿ ಹವಲ್ದಾರ್ ಮೇಜರ್ ಆಗಿ ನನಗೆ ಕೊಟ್ಟರು ಕೊಟ್ಟು ಎಲ್ಲ ಒಂದು ಆರ್ನೂರು ಏಳ್ನೂರು ಜನರು ನಮ್ಮ ಎಲ್ಲ ಕ್ಲರ್ಕ್ಸ್ ಅಲ್ಲಿ ಯಾವ್ದು ರೆಕಾರ್ಡ್ ಆಫೀಸ್ ಅದು ಫುಲ್ ಕ್ಲರ್ಕ್ಸ್ ಆ ಕ್ಲರ್ಕ್ಸ್ ನ ಕಂಟ್ರೋಲ್ ಮಾಡಬೇಕು ಅದಕ್ಕೆ ಕಂಪನಿ ಹವಲ್ದಾರ್ ಮೇಜರ್ ಆಗಿ ಮಾಡಿ ಅಲ್ಲಿ ನನ್ನ ಇಟ್ಟಿದ್ರು ಒಂದು ಒಂದು ವರ್ಷನೂ ಒಂದೂವರೆ ವರ್ಷ ಏನೋ ಮಾಡಿದೆ ಅಲ್ಲಿ ಅದಾದಮೇಲೆ ಮೇಲೆ ನಮಗೆ ಬೇರೆ ನಮ್ಮ ಕ್ಲರ್ಕ್ ಡ್ಯೂಟೀಸ್ ಕೊಟ್ಟಿದ್ದರು ಅಲ್ಲಿ ಅದು ಮುಗಿಸ್ದೆ ಅಲ್ಲಿ ಒಂದು ಮೂರುವರೆ ವರ್ಷ ಅಲ್ಲಿದ್ದೆ ಅದು ಮುಗಿಸ್ಕೊಂಡು ಸೀದಾ ಅಲ್ಲಿಂದ ನನಗೆ ಟ್ರಾನ್ಸ್ಫರ್ ಬ್ಯಾಂಗ್ಳೂರ್ ಬಂತು ಕಮಾಂಡ್ ಹಾಸ್ಪಿಟ್ಲು ಸೊ ಪೀಸ್ ಏರಿಯಾ ಹಾಂ ಪೀಸ್ ಏರಿಯಾಗೆ ಬಂದ್ವಿ

ಅವ್ರ ಫಾದರ್ ನಮ್ಮ ನಮ್ಮ ಅವರು ನಮ್ಮ ಇವರು ಒಂದು ಮಾವ ಬಂದ್ಬಿಟ್ಟು ಅವರು ಆರ್ಮಿ ಅವರ ಎಕ್ಸ್ ಸರ್ವಿಸ್ ಮ್ಯಾನ್ ಓಕೆ ಹಾಗಾದ್ರೆ ಅವರಿಗೆ ದೇಶಭಕ್ತಿ ತುಂಬರ್ತಾ ಇತ್ತು ಸೋರ್ ಗೊತ್ತಿತ್ತು ಸೊ ಹಂಗಾಗಿ ಅದು ಇದಾಯ್ತು ಮೇಡಮ್ ವೀಕ್ಷಕರೆ ರಾಜಾ ಬಾಬು ಸರ್ನ ಪತ್ನಿ ಇವರ ಸಾಧನೆಯ ಬಗ್ಗೆ ಏನ್ ಹೇಳ್ತಾರಂತ ಕೇಳೋಣ ಬನ್ನಿ ಬಸವ ಟಿವಿ ನಮಸ್ಕಾರಗಳು ನಾನು ಸುವೇದಾರ್ ಬಾಬು ಔರ್ ಮಿಸ್ಸೆಸ್ ನಮ್ಮ ಯಜಮಾನರು 30 ವರ್ಷ ಕೊಟ್ಟರು ಆದರೆ ಜೊತೇನಲ್ಲಿದ್ದರು ಯಾವತ್ತೂ ಏನು ಕಷ್ಟ ಬರಲಿಲ್ಲ ನಾವು ಮಕ್ಕಳು ನೋಡ್ಕೊಂಡು ಮನೇಲಿದ್ವಿ ಇಬ್ಬರು ಗಂಡು ಮಕ್ಕಳು ನನಗೆ ಅವರು ಸ್ಕೂಲ್ಗೆ ಹೋಗೋದು ಅವ್ರದ್ದು ವಿದ್ಯಾಭ್ಯಾಸ ಅವ್ರು ಇದ್ದಾರೆ ಅಂತ ನಮ್ಗೆ ಯಾವತ್ತು ಯಾವುದು ಕಷ್ಟ ಬರಲಿಲ್ಲ ಅವ್ರ ಪಾಡಿಗೆ ಅವ್ರು ಡ್ಯೂಟಿಗೆ ಹೋಗೋರು ನಮ್ಮ ಪಾಡಿಗೆ ನಾವು ಮಕ್ಕಳು ನೋಡಿಕೊಂಡು ಮನೇಲಿರ್ತಾಯಿದ್ವಿ ಸಿಬಿಲ್ ಆಚೆ ಬಂದಮೇಲೂ ಸೇಮ್ ಹಂಗೆ ನಡೀತಾ ಐತೆ ಕಾಲೇಜ್ಗೆ ಹೋಗ್ತಾರೆ ಮಕ್ಕಳು ನಾವು ನೋಡ್ಕೊಂಡು ಇರ್ತೀವಿ ಆರ್ಮಿಯಿಂದ ನಮಗೆ ತುಂಬ ಉಪಯೋಗ ಆಗಿದೆ ಆಚೆ ಇ ಸಿ ಎಚ್ ಎಸ್ ಕಾರ್ಡು ಮೈ ನೋಡ್ಕೊಳ್ಳೋದು ಆಮೇಲೆ ಪೆನ್ಷನ್ನು ಯಾವ ತೊಂದರೆನೂ ಇಲ್ಲ ಎಲ್ಲ ಚೆನ್ನಾಗಿ ದೇವ್ರ ನಮ್ಮ ಮನೆ ಕಡೆಯಿಂದ ಯಾವ ತೊಂದರೆ ತಗರಲ್ಲಿ ಇರ್ತಿರ್ಲಿಲ್ಲ ನಾವು ಮಕ್ಕಳು ನೋಡ್ಕೊಂಡು ಇರ್ತಾಯಿದ್ವಿ ಚೆನ್ನಾಗಿ ನೋಡ್ಕೋತಾರೆ ಮಕ್ಕಳು ಅವರಪ್ಪನ್ನ ತುಂಬ ಪ್ರೀತಿಸ್ತಾರೆ

ಅಲ್ಲಿ ಆವಾಗಲೇ ಕಾರ್ಗಿಲ್ ವಾರ್ ಅಲ್ಲಿ ಕಾರ್ಗಿಲ್ ಅಲ್ಲಿ ಅಟೆಂಡ್ ಮಾಡಿದ ಅಲ್ಲೇ ಶ್ರೀನಗರ್ ಅದು ಅದು ಮುಗಿದ್ಮೇಲೆ ಅಲ್ಲಿಂದ ಸೀದಾ ಡೆಲ್ಲಿಗೆ ವಾಪಸ್ ಪೋಸ್ಟಿಂಗ್ ಬಂದು